हरे राम ईश्वर गुररात्मे मूर्तिद विभागि देहाया दक्षिणा मूर्त नमः ತನ್ನ ಬಳಿ ಸಾರುವ ಸಿದ್ಧತೆ ಕುರಿತು ಶಂಕರ ಮಾತಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಮಾತು ಅವರು ಹೇಳಿದ್ದು ಪಾಪ ಉಗಫ್ ಪರಿಧೂಯತ ಪಾಪ ಸಮೂಹವನ್ನು ಕಳಕೋ ಅದ್ಯಾಕೆ ಹೇಳಿದರು ಅನ್ನೋದಕ್ಕೆ ಇನ್ನೊಂದು ಕಾರಣ ಒಂದು ದೇವರ ಮುಂದೆ ಹೋಗೋದು ಕೆಟ್ಟದಾಗ ಅಲ್ಲಿ ಹೋಗಬೇಕಾದ್ರೆ ಚೆನ್ನಾಗಿ ಕಾಣಿಸು ಇನ್ನೊಂದು ನಜಿಕೇತ ದೇವರಿಗೆ ಕೊಡುವಂಥದ್ದು ಏನಿದ್ರೂ ಅದು ಉತ್ಕೃಷ್ಟವಾಗಿರಬೇಕು ಉತ್ಕೃಷ್ಟವಾಗಿರುವುದನ್ನು ಕೊಡಬೇಕು ಅಥವಾ ಉತ್ಕೃಷ್ಟಗೊಳಿಸಿ ಕೊಡಬೇಕು ಈಗ ಅಕ್ಕಿ ಇದೆ ಬೆಲ್ಲ ಇದೆ ಹಾಲಿದೆ ಹಾಗಾಗಿ ಕೊಡೋದಕ್ಕಿಂತ ಎಲ್ಲ ಸೇರಿಸಿ ಪಾಯಸ ಮಾಡಿ ದೇವರಿಗೆ ಕೊಡು ಅಂದರೆ ಉತ್ಕೃಷ್ಟಗೊಳಿಸಿಕೊಡು ಅದನ್ನು ಮೌಲ್ಯವರ್ಧನೆ ಮಾಡಿಕೊಡು ವ್ಯಾಲ್ಯೂ ಆ್ಯಡ್ ಮಾಡಿಕೊಡು ಅಂತ ನಾವು ಎರಡು ಕಾರಣಗಳು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ ಮೊದಲನೇದಾಗಿ ದೇವ್ರ ಮುಂದೆ ಹೋಗೋಕ್ಕಿದೆ ಕೆಟ್ಟದಾಗಿ ಕಾಣಿಸ್ಬೇಡ ಅಂತ ಈಗ ನಾವು ನಮ್ಮ ಬಗ್ಗೆ ಯೋಚನೆ ಮಾಡೋಣ ನಾವು ಬೇರೆಯವ್ರ ಮುಂದೆ ಹೋಗುವಾಗ ಹೇಗೆ ಹೋಗ್ತೇವೆ ನಾವು ಮನೇಲಿ ಇದ್ದಾಗ ಹೇಗಿರ್ತೇವೆ ಈಗ ನಮ್ಮ ಪಾಡಿನ ಮನೇಲಿರೋದು ನಮ್ಮ ಯಾರು ಬೇರೆ ಯಾರು ನೋಡೋಕೆ ಬರೋದಿಲ್ಲ ಅಂತ ಅಂದ್ಕೊಳ್ಳಿ ಮನೇಲೊಂದು ನಾಲ್ಕು ಜನ ಇರ್ತಾರೆ ಅವರು ಇಲ್ಲ ಅಂತಾರೆ ಹೇಗಿರ್ತೀವಿ ನಾವು ಏನು ಉಟ್ಕೊಂಡಿರ್ತೀವಿ ಅಥವಾ ಏನು ಹಚ್ಕೊಂಡಿರ್ತೀವಿ ಏನು ಅಲಂಕಾರ ಮಾಡ್ಕೊಂಡು ಏನಾದರೂ ಇದೆಯಾ ಅಂತ ಏನಾದರೂ ಇದೆಯಾ ಯಾರು ಮಾಡ್ಕೋತಾರೆ ಹೇಳಿ ರಾತ್ರಿ ಮಲಗಬೇಕಾದ್ರೆ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಮಲಗೋರು ಯಾರಿದ್ದಾರೆ ಹೇಳಿ ಮಲಗ ಹೊತ್ತಿಗೆ ಒಳ್ಳೆ ಸೀರೆ ಉಟ್ಟು ಅಥವಾ ಒಳ್ಳೆ ಕೋಟ್ ಹಾಕಿ ಪ್ಯಾಂಟ್ ಹಾಕಿ ಯಾರಿದ್ದಾರೆ ಮಲಗೋರು ಹೇಳಿ ಎಲ್ಲ ತೆಗೆದು ಹೆಚ್ಚು ಪ್ರಯೋಜನಕ್ಕೆ ಬರದೇ ಅಂಥದ್ದು ಅಥವಾ ಅಂದರೆ ಅದೇ ಅದರ ಪ್ರಯೋಜನ ಮೊದಲಾಗಿದ್ದರೆ ಹಳೆ ಬಟ್ಟೆ ಮತ್ತು ಅಂಥದ್ದನ್ನು ಮಾಡ್ತಾಯಿದ್ರು ಇನ್ನೊಬ್ಬರು ಮನೆಗೆ ಯಾರೋ ಒಬ್ಬರು ಬರ್ತಾರೆ ಅಂದರೆ ನಾವು ಸ್ವಲ್ಪ ತಯಾರಾಗ್ತೀವಿ ಅದಕ್ಕೆ ಅಥವಾ ನಾವು ಯಾರು ಮುಂದೆ ಹೋಗಬೇಕು ಮದುವೆಗೆ ಹೋಗಬೇಕು ಪಾರ್ಟಿಗೆ ಹೋಗಬೇಕು ಸಭೆಗೆ ಹೋಗಬೇಕು ಇನ್ಯಾವುದೋ ಬೇರೆ ಊರಿಗೆ ಹೋಗಬೇಕು ಒಂದು ಆಫೀಸಿಗೆ ಹೋಗಬೇಕು ಸೀದ ಹೋಗ್ತೀವ ಎದ್ದು ಮುಖದಲ್ಲೇ ಹೋಗ್ತೀವ ಸ್ನಾನ ಮಾಡದೆ ಹೋಗ್ತೀವ ಅಥವಾ ಏನು ಅಲಂಕಾರ ಮಾಡ್ಕೊಳ್ದೆ ಹೋಗ್ತೀವ ಎಷ್ಟೆಲ್ಲ ಮಾಡ್ಕೊಂಡು ಹೋಗ್ತೀವಿ ಹೋಗಬೇಕಾದ್ರೆ ಎಷ್ಟೆಲ್ಲ ಅಂದರೆ ಒಂದು ಅಂದರೆ ನಮ್ಮ ಜೀವನದಲ್ಲಿ ದೊಡ್ಡ ಪಾಲೆ ಅದಕ್ಕೆ ಹೋಗ್ತಾ ಇದೆ ಅಂತ ದೊಡ್ಡ ಪಾಲೆ ಅದಕ್ಕೆ ಹೋಗ್ತಾ ಇದ್ದೀವಿ ಎಲ್ರಿಗೂ ಪುರುಷರು ಮಹಿಳೆಯರು ಅಂತಲ್ಲ ಎಲ್ರಿಗೂ ಅಂತ ಅದೆಲ್ಲ ಒಂದು ತಮಾಷೆ ಓದ್ತಾ ಇದ್ವು ಆ ಹೇಗೆ ಏನಿದೆ ಅಂದರೆ ಅವಳು ಕೂಗ್ತಾಳೆ ಕೂಗಿ ಹೇಳ್ತಾಳೆ ಆ ಗಂಟನಿಗೂ ಎಲ್ಲರಿಗೂ ಕೂಗು ಹೇಳ್ತಾಳೆ ಐದು ನಿಮಿಷದಲ್ಲಿ ರೆಡಿ ಆಗ್ತೀನಿ ಅಂತ ಹೇಳಿದ್ದೀನಿ ಯಾಕೆ ಅರ್ಧ ಗಂಟೆಗೆ ಕರಿತಾಯಿದ್ದೀರ ನನ್ನ ಅಂತ ಹೇಳು ಅಂತ ಅದು ನಮ್ಮ ಜೀವನದ ಬಹು ಸಮಯ ಮತ್ತು ಬಹು ಶ್ರಮ ಅದಕ್ಕೆ ಹೋಗ್ತಾ ಇದೆ ತಲೆಯಿಂದ ಕಾಲವರೆಗೆ ನಾವು ಏನೆಲ್ಲ ಮಾಡ್ಕೋತೀವಿ ಯೋಚನೆ ಮಾಡಿ ಬೇರೆಯವ್ರ ಮುಂದೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ ಏನೆಲ್ಲ ಮಾಡ್ಕೋತೀವಿ ನಾವು ತಲೆಯಿಂದ ಕಾಲವರೆಗೆ ಒಂದು ಉಗುರಿಂದ ಶುರು ಮಾಡಿ ಕೂದಲಿಂದ ಶುರು ಮಾಡಿ ಕೂದಲು ಅಂದರೆ ಬರೀ ತಲೆ ಕೂದಲು ಮಾತ್ರ ಅಂತಲ್ಲ ಉಬ್ಬು ಕಣ್ಣು ಇಣ್ಣು ಎಲ್ಲ ಅಯ್ಯೋ ರಾಮ ಅದಿರುವ ಆಕಾರವೇ ಮೂಲ ಆಕಾರವೇ ಬೇರೆ ನಾವು ತೋರಿಸೋ ಆಕಾರವೇ ಬೇರೆ ಅಂತ ತಪ್ಪು ಅಂತ ಹೇಳ್ತಾ ಇರೋದಲ್ಲ ನಾವು ಅದು ಸರಿ ಅಂತ ಹೇಳ್ತಿರೋದು ಅದನ್ನ ಇಲ್ಲೂ ಮಾಡೋಕ್ಕೆ ಹೇಳ್ತಿರೋದು ನಾವು ಅಷ್ಟೇ ಬೇರೆ ಏನೋ ಅಲ್ಲ ಅದನ್ನ ಇಲ್ಲೂ ಮಾಡೋಕ್ಕೆ ಹೇಳ್ತಿರೋದು ಅಂತ ಎಷ್ಟು ಬಟ್ಟೆಗಳನ್ನ ಹಾಕೋತೀವಿ ಆ ಬಟ್ಟೆಗಳ ಬಗ್ಗೆ ಎಷ್ಟು ಕೇರ್ ತೊಗೋತೀವಿ ಅವನೊಂದು ಬಟ್ಟೆ ಬಗ್ಗೆ ಎಷ್ಟು ಆಭರಣಗಳನ್ನ ಹಾಕುತ್ತೀವಿ ಆಭರಣದ ಬಗ್ಗೆ ಎಷ್ಟು ಕೇರ್ ತೊಗೋತೀವಿ ಒಂದೊಂದು ಆಭರಣದ ಬಗ್ಗೆ ಅಲ್ವಾ ಒಂದು ಮದುವೆಗೆ ಹೋದರೆ ಆ ಹೋದ ಬಟ್ಟೆಯಲ್ಲೇ ಮತ್ತು ಬರೋವರೆಗೆ ಇರೋದಿಲ್ಲ ಅಂತ ಅಥವಾ ಆ ಮದುವೆ ಬೆಳಗ್ಗೆ ಆದರೆ ಸಂಜೆ ಒಳಗಡೆಗೆ ಅದೇ ಬಟ್ಟೆಯಲ್ಲೇ ಈಗ ಒಂದು ಎಲ್ಲ ಪೂರ್ತಿ ರೆಡಿಯಾಗಿ ಹೋಗಿರುತ್ತಾನೆ ಎಲ್ಲ ಗಂಟೆಗಟ್ಟಲೆ ಗಟ್ಟಲೆ ಸಮಯ ಅದಕ್ಕೆ ಅಂತ ಹಂಗೆ ಇರೋದಿಲ್ಲ ಅಂತ ಗೋಸಂಬೆ ಥರ ಒಂದು ಗಂಟೆಗೆ ಒಂದು ಸರ್ತಿ ಎರಡು ಗಂಟೆಗೆ ಒಂದು ಸರ್ತಿ ನಾವು ಬೇರೆ ಥರ ಆಗ್ತೀವಿ ಮತ್ತೆ ಅಂತ ಅಂದರೆ ನಮಗೇ ತೃಪ್ತಿ ಇಲ್ಲ ಅಂತ ಹಾಗೆ ಹ್ಯಾಕ್ ಕಾಣ್ತೀನಿ ನಾನು ಹೀಗೆ ಹ್ಯಾಕ್ ಕಾಣ್ತೀನಿ ತೋರಿಸ್ಬೇಕು ಅಂತಷ್ಟೇ ಅಂದರೆ ನಿಜವಾಗಿ ನಮಗಾಗಿ ಅಲ್ಲ ಅಂತ ಇನ್ನೊಬ್ರಿಗೋಸ್ಕರ ಇದೆಲ್ಲ ಅಂತ ಎಷ್ಟೋ ಸತಿ ನಮ್ಮ ಸೈಕಾಲಜಿ ಬಗ್ಗೆ ಪಟ್ಟಿದ್ದೀವಿ ನಾವು ಗಂಡ ಹೆಂಡತಿ ಬಗ್ಗೆ ಎಷ್ಟೋ ಸತಿ ಹೇಳೋದುಂಟು ಅಂತ ಈ ಹೆಂಡತಿ ಮುಂದೆ ಹೋಗ್ಬೇಕಾದ್ರೆ ಗಂಡ ಗಂಡನ ಮುಂದೆ ಹೋಗ್ಬೇಕಾದ್ರೆ ಹೆಂಡತಿ ಅಲಂಕಾರ ಮಾಡ್ಕೊಳ್ಳೋದು ಬಿಟ್ಟು ಮನೇಲಿ ಇದ್ದಾಗ ಏನೂ ಅಲಂಕಾರ ಇಲ್ಲದೇ ಇರ್ತಾರೆ ಪೇಟೆಗೆ ಹೋಗ್ಬೇಕಾದ್ರೆ ತುಂಬ ಮಾಡ್ಕೊಂಡು ಹೋಗ್ತಾರೆ ಯಾರಿಗೆ ಅಂತ ಎಷ್ಟೋ ಸತಿ ನಾವು ಅದನ್ನು ಚರ್ಚೆ ಉಂಟು ಅಂತ ಹಾಗೆ ಯಾರ ಮುಂದೆ ಹೋಗೋದಾದರೂ ನಾವು ತುಂಬ ಅಲಂಕಾರ ಮಾಡ್ಕೊಂಡು ಹೋಗ್ತೀವಿ ಹೆಚ್ಚು ಕಡಿಮೆನೋ ಮಾಡದೇ ಇರೋದಿಲ್ಲ ಅದನ್ನು ಜಾಸ್ತಿ ಜನರ ಮುಂದೆ ಹೋದರೆ ಜಾಸ್ತಿ ಮಾಡ್ಕೋತೀವಿ ಅಥವಾ ದೊಡ್ಡವ್ರ ಮುಂದೆ ಅಂಥವ್ರ ಮುಂದೆ ಹೋಗೋದರೆ ಅದಕ್ಕೆ ಬೇಕಾದ ಹಾಗೆ ಅದಕ್ಕೆ ಆ ಲೆವೆಲ್ಲಿಗೆ ಸರಿಯಾಗೋ ಥರ ಅದೆಲ್ಲ ಉಂಟಲ್ಲ ಅಲ್ಲಿ ಎಲ್ಲಿಗೆ ಹೋಗೋದು ಅನ್ನೋದ್ರ ಮೇಲೆ ಬಟ್ಟೆ ಹರಿಸ್ತೀವಿ ನಾವು ಅಂತ ಎಂಥ ಬಟ್ಟೆ ಯಾವ ಲೆವೆಲಿನ ಬಟ್ಟೆ ಬೇಕು ಅಲ್ಲಿಗೆ ಅಂತ ನಾವೊಬ್ಬರು ಅಂದರೆ ಈ ಇಲ್ಲಿ ಒಬ್ಬರು ದೊಡ್ಡ ಮನುಷ್ಯರು ಅದು ನಾವು ಗಮನಿಸಿದ್ವಿ ಅಂತ ಅದು ಫೈವ್ ಸ್ಟಾರ್ ಹೋಟ್ಲಿಗೆ ಹೋಗೋದಾದರೆ ಶೂ ಬೇರೆ ಇದೆ ಅದಕ್ಕೆ ಅಂತ ಶೂ ಬೇರೆ ಇದೆ ಅದಕ್ಕೆ ಆ ಶೂನೇ ಹಾಕ್ಕೊಂಡು ಹೋಗ್ಬೇಕು ಅಲ್ಲಿಗೆ ಅಂತ ಅದೇ ಇನ್ನೊಂದು ಕಡೆ ಹೋಗೋದಾದ್ರೆ ಶೂ ಬೇರೆ ಇದೆ ಅಂತ ಇಷ್ಟೆಲ್ಲ ಮಾಡ್ತೀವಲ್ಲ ನಾವು ದೇವ್ರ ಮುಂದೆ ಹೋಗೋದಾದ್ರೆ ಹೇಗೆ ಹೋಗಬೇಕು ಇಷ್ಟು ಪಾಪ ಇಟ್ಕೊಂಡು ಹೋಗಬೇಕಾ ಕಲೆ 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 ಇಟ್ಕೊಂಡು ಹೋಗಬೇಕಾ ದೇವ್ರ ಮುಂದೆ ಹೋಗೋದಾದರೆ ಅಷ್ಟೇ ವಿಷಯ ಇರೋದು ಅಂತ ಬೇರೆ ಥರನೂ ಹೇಳ್ತಾ ಇರೋದನ್ನ ಉದಾಹರಣೆಗೆ ವಿದ್ವಾಂಸರ ಬಗ್ಗೆ ಒಂದು ಟೀಕೆ ಮಾತಿದೆ ವಿದ್ವಾಂಸರು ಅಂದರೆ ಪುಸ್ತಕದ ಪಂಡಿತರು ಅಂತ ನಾವು ಹೇಳ್ತಾ ಇರೋದು ನಿಜವಾದ ವಿದ್ವಾನ್ ಅನ್ನೋ ಪದಕ್ಕೆ ಅರ್ಥ ಬೇರೆ ಇದೆ ಅವನು ಅನುಭೂತಿ ಉಳ್ಳೆವನು ಪಾರದೃಶ್ಯ ಅಂತ ದಡ ಸೇರಿದವನು ದಡ ಕಂಡವನು ಅಂತ ಆ ಅರ್ಥಲ್ಲೆಲ್ಲ ಸುಮ್ಮನೆ ಪುಸ್ತಕ ಪಂಡಿತರು ಇರ್ತಾರಲ್ಲ ಅವ್ರ ಬಗ್ಗೆ ಅವರ ಮಾತದು ಆತ್ಮ ಸಂಸ್ಕೃತ್ಯ ಸಂಸ್ಕೃತ್ಯ ಪರೋಪಕರಣೀಯ ಕೃತಃ ಅಂತ ಅಂದರೆ ತನ್ನಂತಾನು ಶೃಂಗಾರ ಮಾಡ್ಕೊಳ್ಳೋದು ಬೇರೆಯವ್ರಿಗೆ ಉಪಕರಣ ಮಾಡೋದು ತನ್ನಂತಾನು ಅಂತ ಈಗ ಪುಸ್ತಕ ಪಂಡಿತರು ಇಷ್ಟೇ ಮಾಡಿಬಿಡ್ತಾರೆ ಅಂತ ಅಂದರೆ ಸಿಕ್ಕಾಪಟ್ಟೆ ಓದ್ತಾರೆ ಉರು ಹೊಡಿತಾರೆ ಶ್ರಮ ಸಮಯ ಎಲ್ಲ ಹಾಕ್ತಾರೆ ಜೀವನವೇ ದಾರ ಇರದಾಗ ಮಾಡ್ತಾರೆ ಆದರೆ ಆ ಪುಸ್ತಕದಲ್ಲಿ ಇದ್ದು ಒಂದನ್ನು ಸ್ವಂತಕ್ಕೆ ಬಳಸೋದಿಲ್ಲ ಎಲ್ಲ ಪ್ರವಚನ ಕೇಳಿದಂತೆ ಅಂತ ಎಲ್ಲ ಅದು ಸಮ್ಮಾನ ಶಾಲೆಗೋಸ್ಕರವಾಗಿ ಏನೋ ರೀತಿಯಲ್ಲಿ ಅಂತ ಅಂದರೆ ಇನ್ನೊಬ್ಬರು ಮುಂದೆ ತೋರ್ಸೋಕ್ಕೋಸ್ಕರ ಬಳಸ್ತಾರೆ ನಂಗೆ ಗೊತ್ತು ನಂಗೆ ಇದು ಗೊತ್ತು ನಂಗೆ ಇದು ಗೊತ್ತು ಅಂತ ತೋರಿಸೋಕ್ಕೆ ಬಳಸ್ತಾರೆ ಹೊರತು ತಾವು ತಮ್ಮ ಜೀವನದಲ್ಲಿ ಯಾವುದನ್ನು ತಗೊಳ್ಳೋದಿಲ್ಲ ಅಂತ ಅದು ಎಲ್ಲೋ ಒಂದು ಕಡೆ ಇದ್ರ ಇದ್ರ ಬಗ್ಗೆ ನೋಡ್ತಾ ಇದ್ದು ನಾವು ಅಲ್ಲಿ ಈಗ ನಾವು ಮೇಕಪ್ ಮಾಡ್ಕೊಡ್ತೀವಲ್ಲ ತುಂಬ ಸ್ವಲ್ಪ ಬೇರೆ ಅರ್ಥದಲ್ಲಿದೆ ಅದು ಈ ಮೇಕಪ್ ಏನು ಪ್ರಯೋಜನ ಇಲ್ಲಪ್ಪ ಒಳಗಡೆ ಚೆನ್ನಾಗಾಗಬೇಕು ಒಳಗಡೆ ಚೆನ್ನಾಗಿ ಆಗಬೇಕು ಅಂದರೆ ಬಹುಶಃ ಈ ಮೇಕಪ್ನಲ್ಲಿ ತಿನ್ನಬೇಕಾಗತ್ತೆ ಅಂತ ಒಳಗೆ ಹೋಗಬೇಕಲ್ಲ ಅದು ಒಳಗೇನು ಆಗೇ ಇಲ್ಲ ಅದು ಪೂರ್ತಿ ಹಾಳಾಗಿದೆ ಒಳಗಡೆಗೆ ಹೊರಗಡೆಗೆ ಅದೆಷ್ಟು ತಿಂದರೂ ಕೂಡ ಸಾಲದು ಅಂತ ಒಳಗಿನ ಚಂದ ಮಾಡೋದಕ್ಕೆ ಇದೆಯಲ್ಲ ಅದು ಅದು ಕಳಿಸ್ಬೇಕು ನಾವು ಅಲ್ಲಿಗೆ ಅಂತ ಅಂತ ಒಳಗಡೆ ಭಯಂಕರ ಪರಿಸ್ಥಿತಿ ಭಾರಿ ಭಯಂಕರ ಪರಿಸ್ಥಿತಿ ಅಂತ ಹಾಗೆ ಈ ಈ ಪಂಡಿತಗಳು ಕೇಳಿಸ್ತದೆ ಏನಾಗಿಬಿಡ್ತಾರೆ ಪುಸ್ತಕ ಪಂಡಿತರು ಅಂದರೆ ಅವರು ಎಷ್ಟೆಲ್ಲ ಓದ್ತಾರೋ ಎಷ್ಟೆಲ್ಲ ಅವರು ಹೊಡಿತಾರೋ ನಿದ್ದೆ ಕಟ್ತಾರೋ ಯಾವುದನ್ನು ಸ್ವಂತಕ್ಕೆ ಬಳಸೋದಿಲ್ಲ ಎಲ್ಲ ಬೇರೆಯವರಿಗೆ ಅಂತ ಹಾಗೆ ಹಾಗೆ ಜಿಪುಣರು ಇರ್ತಾರೆ ಅದು ದುಡ್ಡು ಕುಡಿ ಹಾಕಿ ಕುಡಿ ಹಾಕಿ ಕೂಡಿ ಹಾಕಿ ಕುಡಾಕಿ ಕೊನೆಗೇನೊಂದು ಜಿಪುಣನಂತ ದಾನ ಇಲ್ಲ ಅಂತ ಯಾಕೆಂದರೆ ಒಂದು ಪೈಸೆ ಉಣ್ದೆ ತಿಂದೆ ಉಡ್ದೆ ಎಲ್ಲ ಬೇರೆಯವರು ದಾನ ಮಾಡಿ ಹೋಗ್ತಾನೆ ಅಂತ ಒಳ್ಳೆ ಊಟ ಮಾಡಲಿಲ್ಲ ಒಳ್ಳೆ ಬಟ್ಟೆ ಉಡಲಿಲ್ಲ ಯಾಕೆಂದರೆ ದುಡ್ಡು ಖರ್ಚಾಗತ್ತೆ ಅಂತ ಹಾಗೆ ಕೂಡಿಟ್ಟು ಮತ್ತೆಲ್ಲ ಬೇರೆಯವ್ರ ಪಾಲೊಂದು ಅಂಥ ದೊಡ್ಡ ದಾನಿ ಬೇರೆ ಯಾರಿದ್ದಾರೆ ಅಂತ ಇವ್ರನ್ನ ಯಾವುದಕ್ಕೆ ಹೋಲಿಸಿದೆ ಹೋಲಿಸಿರುವ ಶಾಸ್ತ್ರಗಳು ಅಂದರೆ ವೇಷ್ಯಗೆ ಹೋಲಿಸಿವೆ ಇವ್ರನ್ನ ಅಂತ ಆತ್ಮ ಸಂಸ್ಕೃತಿ ಸಂಸ್ಕೃತಿಯ ಪರೋಪಕರಣೆಯ ಕೃತಃ ನೀನು ಶೃಂಗಾರ ಮಾಡ್ಕೊಂಡು ಮಾಡ್ಕೊಂಡು ಯಾರು ತಪ್ಪು ಅಲ್ಲದ ನೀನು ಅಂತ ನಿನಗೇನು ಬಂತು ಕೊನೆಗೂ ನೀನೇನು ತಗೊಂಡೆ ಜೀವನದಲ್ಲಿ ಅಂತ ಅದೇ ಸಾಲನ್ನು ಇನ್ನೂ ಒಳ್ಳೆಯ ಅರ್ಥ ಬಳಸ್ಬೋದು ಆತ್ಮ ಸಂಸ್ಕೃತ ಸಂಸ್ಕೃತ್ಯ ಪರೋಪಕರಣೀಯ ಕೃತ ಪರೋಪಕರಣವಾಗುವುದು ಪರ ಅಂದರೆ ಪರಮಾತ್ಮ ತಗೊಂಡ್ರೆ ನೀವು ಹಾಗಾಗುವಂತ ಅವನ ಉಪಕರಣವಾಗುವಂಥ ಅವನಿಗೆ ಸಲ್ಲು ಅಂತ ಪರನಿಗೆ ಸಲ್ಲು ಪರಮಾತ್ಮನಿಗೆ ಸಲ್ಲು ಪರಮ ಪುರುಷನಿಗೆ ಸಲ್ಲು ಅಂತ ತಯಾರಿ ಏನು ಬೇಕು ಅಲ್ಲಿ ಹೋಗಬೇಕಾದ್ರೆ ಜೀವನ ಇಡೀ ಮೇಕಪ್ ಮಾಡಬೇಕು ಅಂತ ಶಂಕರಾಚಾರ್ಯರು ಹೇಳಿದ್ದು ನೀನು ದೇವರ ಮುಂದೆ ಹೋಗಬೇಕಾಗಿದೆ ಸಹಜ ಕ್ಷಣದವರೆಗೂ ನೀನು ಮೇಕಪ್ ಮಾಡ್ಕೋಬೇಕು ಅಂತ ಮೇಕಪ್ ಅಂದರೆ ನಿನ್ನ ಆತ್ಮದಲ್ಲಿ ಎಲ್ಲಲ್ಲಿ ಏನೇನು ಕಲೆ ಇದೆ ನೀನೇ ಮಾಡ್ಕೊಂಡಿರೋದು ಎಲ್ಲೋ ಬಿದ್ದಿದ್ದು ಯಾವುದೋ ಕೆಸರಲ್ಲಿ ಉರುಳಾಡಿ ಇದ್ದು ಬಂದಿದ್ದು ಇಂಥದ್ದಲ್ಲಿ ಏನೇನೋ ಇದೆ ಅದೆಲ್ಲ ತೊಳ್ಕೊಳ್ಬೇಕು ನೀನು ನಿನ್ನ ಆತ್ಮವನ್ನು ಭಕ್ತಿಯಿಂದ ಧ್ಯಾನದಿಂದ ತ್ಯಾಗದಿಂದ ಅಲಂಕಾರ ಮಾಡ್ಕೋಬೇಕು ನೀನು ಅಲ್ಲಿ ಹೋಗಬೇಕಾದ್ರೆ ಅವನು ಮುಂದೆ ಎಷ್ಟು ಚೆನ್ನಾಗಿದೆ ನೋಡಿ ಕ್ರಿಶ್ಚಿಯನ್ರಲ್ಲಿ ಅಂತ ನಾವು ಕೇಳಿದ್ದೀವಿ ಒಂದು ಒಳ್ಳೆ ಪದ್ಧತಿ ಇದೆ ಅಲ್ಲಿ ಅಂತ ಏನಂದರೆ ಸತ್ತ ಮೇಲೆ ಅದನ್ನು ದಫನ್ ಮಾಡುವಾಗ ಒಳ್ಳೆ ಸೂಟು ಬೋಟೆಲ್ಲ ಹಾಕಿ ಮಾಡ್ತಾರೆ ಅಂತ ಕೇಳಿದೆ ನಾವು ಅಲ್ಲಿ ಬರಿಯಲ್ ಅದರಲ್ಲಿ ಕಾಫಿಯನ್ನು ಒಳಗಿಟ್ಟು ಭೂಮಿ ಒಳಗಿಡ್ತಾರಲ್ಲ ತುಂಬ ಅಲಂಕಾರ ಮಾಡ್ತಾರೆ ಅಂತ ಅಂದರೆ ಅಲಂಕಾರ ಅಂದರೆ ಒಳ್ಳೆ ಸೂಟು ಬೂಟಲ್ಲಿ ಅದು ಯಾಕಂತಂದರೆ ಅದು ಯಾವುದೋ ಒಂದು ದಿನ ಭಗವಂತ ಕರಿತಾನಂತೆ ಅವತ್ತೆಲ್ಲ ಎಲ್ಲ ಜೀವಗಳು ಎದ್ದು ಬರಬೇಕಂತೆ ಅವತ್ತು ಎಲ್ಲ ಜೀವರನ್ನು ಕರಿತಾನಂತವನು ಅಂದರೆ ಒಂದು ಸಭೆ ನಡೆಯುತ್ತಾನೆ ಆ ಥರದೊಂದು ಸಮಾವೇಶ ಒಂದು ಕರೀತಾನ ಅವನು ಆಗ ಎದ್ದೋಗಬೇಕಾದ್ರೆ ಒಳ್ಳೆ ಸೂಟ್ ಬು ಸೂಟ್ ಬೂಟ್ ಇರಲಿ ಅಂತ ಒಳ್ಳೆ ಬಟ್ಟೆ ಇರಲಿ ಅಂತ ನಮಗೆ ತಮಾಷೆ ನಗು ಬರೋ ಥರ ಇದೆ ಮೇಲ್ನೋಟಕ್ಕೆ ಆದರೆ ಚೆನ್ನಾಗಿದೆ ಅಂತ ಅನಿಸ್ತು ನಮಗೆ ಅಂತಂದ್ರೆ ಹಾಗೆ ಮಾಡಬೇಕು ಅಂತಲ್ಲ ಬಟ್ ಆ ಭಾವ ನೋಡಿ ಅಂತ ದೇವರ ಮುಂದೆ ಹೋಗಬೇಕಾದ್ರೆ ನಾವು ಹೇಗೆ ಹೋಗಬೇಕು ಅಂತ ಈಗ ಹತ್ತು ಜನರ ಮುಂದೆ ನೂರು ಜನರ ಮುಂದೆ ಹೋಗ್ಬೇಕಾದ್ರೆ ಇಷ್ಟಲ್ಲ ಮಾಡ್ಕೊತೀವಲ್ಲ ನಾವು ಇದಿಷ್ಟು ಸೇರಿದ ರೂಪ ತಾನೇ ಇದು ಅಂತ ಇದಿಷ್ಟು ಅಂತ ಇದೆಲ್ಲಕ್ಕಿಂತ ಮಿಗಿಲದ್ದು ಅಂತ ಎಲ್ಲಕ್ಕಿಂತ ದೊಡ್ಡವನು ಎಲ್ಲವೂ ಸೇರಿದವನು ಅವನು ಅವನು ಮುಂದೆ ಹೋಗಬೇಕಾದ್ರೆ ಎಷ್ಟು ಚೆನ್ನಾಗಿ ಹೋಗಬೇಕು ನಾವು ಎಷ್ಟು ಶುಚಿಯಾಗಿರಬೇಕು ಎಷ್ಟು ಅಲಂಕೃತವಾಗಿರಬೇಕು ನಾವು ಒಂದೇನು ಅಂದರೆ ಅವನು ಕಣ್ಣು ನೋಡುತ್ತ ನೋಡುತ್ತಲ್ವಾ ಹಾಗಾಗಿ ಈ ಮೇಕಪ್ ನಡೆಯೋಲ್ಲ ಅಲ್ಲಿ ಅಂತ ಯಾವುದು ಈ ಚರ್ಮದ ಮೇಲೆ ಒಂದಷ್ಟು ಏನೋ ಹಚ್ಕೊಳ್ಳೋದು ಅದರ ಮೇಲೆ ಒಂದಷ್ಟು ಉಟ್ಕೊಳ್ಳೋದು ತುಟ್ಕೊಳ್ಳೋದು ಕಾಲಿನ ತಲೆ ಇದೆಲ್ಲ ಯಾವುದೋ ಅಲ್ಲಿ ನಡೆಯಲ್ಲ ಯಾಕೆಂದರೆ ಎಕ್ಸ್ರೇ ದೃಷ್ಟಿ ಅದು ಅಂತ ಅವನದ್ದು ಅಂತ ಸೀದ ಒಳಗೆ ಹೋಗುತ್ತೆ ಅದು ಅಂತ ಹಾಗಾಗಿ ಅಲಂಕಾರ ಅಲ್ಲಿವರೆ ಮಾಡಬೇಕಾಗತ್ತೆ ಅಂತ ಮತ್ತೆ ಇದು ಬಿಟ್ಟು ಹೋಗಿಬಿಡುತ್ತೆ ಅದು ಅಲ್ಲಿ ಹೋಗೋ ಹೊತ್ತಿಗೆ ಅಂತ ಹಾವು ಪರ ಬಿಟ್ಟ ಹಾಗೆ ನಾವು ಇದನ್ನೆಲ್ಲ ಬಿಟ್ಟು ಅಲ್ಲಿ ಹೋಗ್ತೀವಿ ನಾವು ಅಂತ ಈ ಹೊರಗಿನ ಆವರಣಗಳನ್ನೆಲ್ಲ ಆವಾಗ ನೀನು ಎಷ್ಟು ಅಲಂಕಾರ ಮಾಡಿಕೊಂಡು ಬರಲ್ಬೋದು ಅಲ್ಲಿಗೆ ಅದನ್ನು ಅಲಂಕಾರ ಮಾಡುವಂತ ಅವಳಾಗಿಂದು ಯಾವುದನ್ನು ತೆಗೆದಾಕಕ್ಕೆ ಬರಲ್ಲ ಯಾವುದು ಕೊನೆಗೆ ಉಳ್ಕೊಳ್ಳುತ್ತೆ ನಾವು ದೇವ್ರ ಮುಂದೆ ನಿಂತಾಗ ಅದನ್ನು ಅಲಂಕಾರ ಮಾಡಬೇಕು ಅಂತ ಅಲಂಕಾರ ಮಾಡೋದೊಂದು ಏನು ಅಂದರೆ ಅದು ತಾನೇ ಚೆಂದ ಇದೆ ಅದು ಅವಳಾಗಿನದ್ದು ತಾನೇ ತುಂಬ ಚೆಂದ ಇದೆ ಅದು ಆದರೆ ಅದರ ಮೇಲೆ ಮೇಲೆ ಕಂಟಿರ್ತಕ್ಕಂಥ ಕಲೆಗಳನ್ನು ತೊಳಿಬೇಕು ನಾವು ತೊಳೆದ್ರೆ ಹೋಗುತ್ತೆ ಅದು ಯಾಕೆಂದರೆ ಈಗ ಪಾಪ ಇದೆಯಲ್ಲ ಆತ್ಮಕ್ಕೆ ಅಂಟೋದಿಲ್ಲ ಅದು ಅಂತ ಅದನ್ನೇ ಹೇಳಿದ್ ನಾವು ನಿನ್ನೆ ಮೊನ್ನೆ ಹೇಳಬೇಕಾದ್ರೆ ಆತ್ಮದ ಕಡೆ ಹೋಗುವ ದಾರಿ ಇದೆಯಲ್ಲ ಆತ್ಮ ಪರಮಾತ್ಮರ ಮಧ್ಯದ ಮಾರ್ಗ ಇದೆಯಲ್ಲ ಅಲ್ಲೆಲ್ಲ ಹೋಗಿ ಕಟ್ಕೊಳ್ಳುತ್ತೆ ಮಧ್ಯದಲ್ಲಿ ಅಂತ ಹೊರತು ಆತ್ಮವನ್ನು ಮುಟ್ಟೋ ಶಕ್ತಿ ಅದಕ್ಕಿಲ್ಲ ಅಲ್ಲಿವರಿಗೆ ಬರಲ್ಲ ಅದರ ದಾರಿಗಳನ್ನೆಲ್ಲ ಮುಚ್ಚಿರುತ್ತೆ ಅಂತ ಅದಷ್ಟು ಚಂದ ಇದೆ ಅಂತ ಎಲ್ಲೋ ಹೊರ ಪದದಲ್ಲಿ ದೂರದಲ್ಲಿರೋ ಕಲೆಗಳನ್ನು ಕಲ್ಮಚಗಳನ್ನು ತೊಳಿಬೇಕು ನಾವು ಆ ಕೆಲಸ ಇರ್ದೇ ಅದು ಚೆಂದ ಬೇಕು ಉದಾಹರಣೆಗೆ ಚಿನ್ನವನ್ನು ನೀವೇನು ಅಲಂಕಾರ ಮಾಡ್ತೀರಿ ಚಿನ್ನವನ್ನು ಹೇಳಿ ನೀವೇನು ಅಲಂಕಾರ ಮಾಡ್ತೀರಿ ಚಿನ್ನವನ್ನು ನೀವು ಹೊಸ ಹೊಳಪನ್ನೇನು ತಂದು ಕೊಡ್ತೀರಿ ಅದಕ್ಕೆ ಏನಿಲ್ಲ ಇರೋದು ಏನು ಅದ್ರ ಮೇಲೆ ಧೂಳು ಕೂತಿದ್ರೆ ಆ ಧೂಳು ತೆಗಿಬೇಕಷ್ಟೇ ಹೊರತು ಅದಕ್ಕೇನು ಮಾಡಬೇಕಾಗಿಲ್ಲ ಅದು ಸಹಜವಾಗಿ ಆಗಿದೆ ಏನು ಇರಬೇಕಾದ ಹಾಗೆ ಇದೆ ಅದು ಅಂತ ಅದ್ರ ಮೇಲೆ ಎಷ್ಟೋ ದೂದಲು ಕೂತಿರೋ ಧೂಳನ್ನು ತೆಗಿತೀರ ಅಷ್ಟೇ ಹೊರತು ಧೂಳು ಆ ಕಲ್ಮಶ ಒಳಗಿನವರೆಗೂ ಹೋಗಿ ಶಕ್ತಿ ಇಲ್ಲ ಅದಕ್ಕೆ ಕಾಂತಿ ಸಹಜವಾಗಿ ಇದೆ ಹಾಗೆ ಜೀವ ಅಂದರೆ ಹಾಗಾಗಿ ಆ ಮೇಕಪ್ ಅದೇ ಯಾಕೆ ಹೇಳಿದ್ಲಲ್ಲ ಐದು ನಿಮಿಷದಲ್ಲಿ ಬರ್ತೇನೆ ಅಂತ ಹೇಳಿದ್ದೇನೆ ಅರ್ಧ ಅರ್ಧ ಗಂಟೆಗೆ ಯಾಕೆ ಕರೀತೀರಿ ಅಂತ ಹೇಳಲಲ್ಲ ಹಾಗೆ ಇಡೀ ಮಾಡ್ಬೇಕು ಆ ಮೇಕಪ್ನ ಅಂತ ಅದನ್ನು ಹೇಳಿಕೊಟ್ಟಿರೋದು ನಾವು ಅಂತ ಇಡೀ ಜೀವನ ಮಾಡ್ಬೇಕು ಅವಳು ಎಷ್ಟೋ ಗಂಟೆ ಮಾಡಿರ್ಬೋದು ಬಹುಶಃ ಮೇಕಪ್ನ ನಾವು ಹೇಳ್ತಾ ಇರೋದೇನಂದ್ರೆ ಹಂಗೆ ಅಲ್ಲಪ್ಪ ಯಾವಾಗಲೂ ಮಾಡು ಅಂತ ಆದರೆ ಬಿತ್ತು ಹೋಗೋದಕ್ಕೆ ತುಂಬ ಮೇಕಪ್ ಮಾಡ್ತಾ ಟೈಮ್ ವೇಸ್ಟ್ ಮಾಡಬೇಡ ಒಳಗಿಂದಕ್ಕೆ ಮಾಡೋಣ ತುಂಬ ಒಳಗಿಂದಕ್ಕೆ ಮಾಡೋಣ ಅದು ಪರ್ಮನೆಂಟ್ ಅದಂತೆ ಅಲ್ಲೂ ಹೋಗ್ಬೇಕಾದ್ರೆ ಬರೋದಂತ ಸಿದ್ಧತೆ ಮಾಡೋಣ ಹಾಗೆ ಇನ್ನೊಂದು ಸಂಗತಿ ಅನಿಸ್ತು ಏನಂದರೆ ಈಗ ನಾವೇ ಈಗ ನಾವೇ ಏನಾದ್ರು ತಗೊಳೋದಾದರೆ ನಮಗೆ ನಾವು ಕೊಟ್ಕೊಳ್ತೀವಲ್ಲ ಒಳ್ಳೇದನ್ನು ಕೊಟ್ಕೊಳ್ತೀವಿ ಅಂತ ನೀವು ಆಲೋಚನೆ ಮಾಡಿದ್ದಾನ ಅಂತ ಒಳ್ಳೆಯದನ್ನು ಕೊಟ್ಕೊಳ್ತೀವಿ ಒಳ್ಳೆಯದನ್ನು ಆರಿಸ್ತೀವಿ ಈಗ ಒಂದು ಶರ್ಟು ಒಂದು ಸೀರೆ ತೆಗಿಬೇಕಾದ್ರೆ ನಮಗೆ ಶಕ್ತಿ ಇದ್ದರೆ ಒಳ್ಳೆಯದನ್ನು ತೊಗೋತೀವಿ ನಾವು ಒಂದು ಹಣ್ಣು ಊಟವೋ ಏನೇ ತೊಗೊಳ್ಳಿ ಅಥವಾ ನಮಗೊಂದು ಮಕ್ಕಳು ಬೇಕು ಒಳ್ಳೆ ಮಕ್ಕಳು ಸಿಗಲಪ್ಪ ದೇವರನ್ನ ಬಿಡ್ತೀವಿ ಅಲ್ವ ಒಳ್ಳೆ ಮಕ್ಕಳನ್ನು ಕೊಡು ಒಳ್ಳೆಯ ಆರೋಗ್ಯ ಕೊಡು ಪ್ರತಿಯೊಂದರಲ್ಲೂ ಉತ್ಕೃಷ್ಟವಾದನ್ನು ನಾವು ಸ್ವೀಕರಿಸೋಕೆ ಇಷ್ಟಪಡ್ತೀವಿ ಉತ್ಕೃಷ್ಟವಾದನ್ನು ಹುಡುಕ್ತೀವಿ ಆದರೆ ದೇವರಿಗೆ ಕೊಡಬೇಕಾದ್ರೆ ಇದನ್ನೇ ಕೊಡೋಕಿರೋದನ್ನು ನಮ್ಮನ್ನೇ ಕೊಡೋಕ್ಕಿರೋದು ಕೊನೆಗೆ ಉತ್ಕೃಷ್ಟವಾಗಿ ಮಾಡಿ ಕೊಡ್ಬೇಕಲ್ವ ಅದನ್ನು ಹಾಗೆ ಕೊಡಬೇಕಾದ ನಾನು ಅದು ಪ್ರಶ್ನೆ ಅಂತ ನಾವಂತಲ್ಲ ನಮ್ಮ ಗಂಡನೋ ಹೆಂಡತಿಯೋ ಮಕ್ಕಳು ಒಳ್ಳೆ ತರಕೆ ತನ್ನ ಕೊಡೋಕ್ಕೆ ಇಷ್ಟಪಡ್ತೀವಿ ಅವ್ರಿಗೆ ಯಾರೋ ಪ್ರಿಯರಾದವ್ರ್ರು ಹುಡುಗರು ಕೊಡಬೇಕು ಅಂದ್ರೆ ಒಳ್ಳೇದಂತನ ಕೊಡ್ತೀವಿ ನಾವು ಆದರೆ ದೇವರಿಗೆ ನಾವು ಹುಡುಗರು ಕೊಡಬೇಕಾದ್ರೆ ಯಾಕೆ ಉತ್ಕೃಷ್ಟವಾದನ್ನು ಕೊಡೋದಿಲ್ಲ ಕೊಡಬೇಕು ಅಂತ ಶಾಸ್ತ್ರ ಇರೋದು ಎಷ್ಟರ ಮಟ್ಟಿಗೆ ಅಂದರೆ ಬಲಿ ಕೊಡಬೇಕಲ್ಲ ದೇವರಿಗೆ ಬಲಿ ಕೊಡೋ ಅಂದರೆ ಅಂದರೆ ಎಷ್ಟು ಅಂಥ ವಿಧಾನಗಳೆಲ್ಲ ಇದೆ ದೇವರ ದೇವರು ಅಂಥವನ್ನ ನಾವು ದೇವರ ಅಂಥವನ್ನಲ್ಲ ಅವನು ಅವನ ಮಕ್ಕಳೆಲ್ಲ ಅಂಥವ್ರು ನಾನಾ ಇದ್ದಾರೆ ಅಂತ ಅಂತ ಮಾರ್ಗದಲ್ಲಿ ಉಪಾಸನೆ ಮಾಡೋರು ಇದ್ದಾರೆ ಬಟ್ ಅಲ್ಲಿ ಹೋಗಿ ನೋಡಿದರೂ ಕೂಡ ಒಂದು ಬಲಿ ಪ್ರಾಣಿ ಬಲಿ ಕೊಡ್ತಾರೆ ನರ ಬಲಿ ಕೊಡ್ತಾರೆ ಅಲ್ಲೂ ಕೂಡ ಆ ಆ ಕೊಡ ಬಲಿ ಕೊಡೋಂಥ ಪ್ರಾಣಿಯು ಮನುಷ್ಯನೂ ಪೂರ್ಣವಾಗಿರಬೇಕು ಅಂತ ನಿಯಮ ಇದೆ ಅಂತ ಒಂದು ಈ ಬೆರಳು ಹೋಗಿದ್ರೆ ನಾವು ಆ ರಾಜನ ಕತೆ ಹೇಳಿದ್ವಲ್ಲ ಜಾತ್ರಾ ಮಾಸದಲ್ಲಿ ರಾಜ ಪಚವಾದ ಅಂತ ಯಾಕೆಂದ್ರೆ ಒಂದು ಬೆರಳು ಹೋಗಿತ್ತು ರಾಜಂದು ಅಂತ ಆ ಬೆರಳು ಹೋಗಿದ್ದ ರಾಜ ಆದರೂ ಏನು ಅಂತ ಅದು ಪೂರ್ಣ ಅಲ್ಲ ಅಂತ ಆಗ ದೇವರಿಗೆ ಅವ್ರು ಬಲಿ ಕೊಡಲಿಲ್ಲ ಅಂತ ದೇವರಿಂದ ತಗೊಳ್ಳೋದಿಲ್ಲ ಅಂತ ಪೂರ್ಣ ಅಲ್ಲ ನೀನು ಅಂತ ಅಲ್ಲ ಇದೆ ಬಲಿ ಪ್ರಕ್ರಿಯೆಯಲ್ಲಿ ಒಂದು ಅಂದರೆ ನಮ್ಮ ಜೀವನಕ್ಕೆ ಬೇಕಾದಂಥ ಸಂದೇಶ ಇದೆ ಅಂತ ನಾವು ಪೂರ್ಣ ಅಲ್ಲದೆ ಇದ್ರೆ ನಮ್ಮನ್ನು ತಗೊಳ್ಳೋದಿಲ್ಲ ಅವನು ಅಂತ ನಾವು ಅಪೂರ್ಣ ಆದರೆ ಅವನು ತಗೊಳ್ಳೋದಿಲ್ಲ ಅಂತ ಆಗ ಪೂರ್ಣ ಆಗಬೇಕು ಅಂತ ಅವನು ಸೃಷ್ಟಿ ಮಾಡುವಾಗ ಎಲ್ಲವನ್ನು ಪೂರ್ಣವಾಗಿ ಸೃಷ್ಟಿ ಮಾಡುತ್ತಾನೆ ಈಗ ಒಂದು ಈಗ ನೋಡಿ ಅದಕ್ಕೆ ಭಾಳ ಸ್ವಾರಸ್ಯವಾಗಿದೆ ಅದು ಈ ಮನುಷ್ಯನ ಸೃಷ್ಟಿ ಆಗಿದೆ ಅಂದರೆ ಎಲ್ಲ ತುಂಡು ತುಂಡು ಸೃಷ್ಟಿ ಮಾಡಿ ಮನುಷ್ಯನದೆಲ್ಲ ಈ ಒಂದು ಕಾರು ಅಂತಂದರೆ ಆ ಬಿಡಿ ಭಾಗಗಳೆಲ್ಲ ಬೇರೆ 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 ಸೃಷ್ಟಿ ಆಗ್ತವೆ ಆಮೇಲೆ ಸೇರ್ತೇವೆ ಅಲ್ಲಿ ಆದರೆ ಒಂದು ಮಗು ಸೃಷ್ಟಿ ಮಾಡಬೇಕಾದ್ರೆ ದೇವರು ಹಾಗೆ ಬಿಡಿ ಬಿಡಿ ಭಾಗಗಳನ್ನೆಲ್ಲ ಮಾಡಿ ಕೂಡಿಸಿ ಆ ಥರ ಇರಲ್ಲ ಅಂತ ಹುಟ್ಟಬೇಕಾದ್ರೆ ಪೂರ್ಣವಾಗಿ ಅದು ಅಂತ ಪೂರ್ಣವಾಗಿ ಹುಟ್ಟುತ್ತೆ ಹುಟ್ಟಬೇಕಾದ್ರೆ ಅದೊಂದು ಈಗ ಕಾಲು ಒಂದು ಒಂದು ಐದು ವರ್ಷ ಆದ್ಮೇಲೆ ಬರುತ್ತೆ ಅಂತಿದೆಯಾ ಇಲ್ಲ ಅಲ್ಲಿ ಅದೆಲ್ಲ ಅಂದರೆ ಒಂದು ಒಂದು ಸೇಬು ಹಣ್ಣು ಅದು ಅದು ನಿರ್ಮಾಣ ಆಗಬೇಕಾದ್ರೆ ಪೂರ್ಣವಾಗಿ ನಿರ್ಮಾಣ ಆಗುತ್ತೆ ಅಂತ ಅಪೂರ್ಣವಾಗಿ ಅರ್ಧ ನಿರ್ಮಾಣ ಆಗೋದಿಲ್ಲ ಅದು ಅಂತ ಏನು ಮಾಡಿದರೂ ಕೂಡ ಪೂರ್ಣವಾಗಿ ಮಾಡ್ತಾನೆ ಭಗವಂತ ಸೃಷ್ಟಿ ಮಾಡಬೇಕಾದ್ರೆ ಅಂತ ನಾವು ಆಮೇಲೆ ತುಂಡು ತುಂಡು ಆಗ್ತೀವಿ ಅಂತ ಅಪೂರ್ಣ ಆಗ್ತೀವಿ ನಾವೊಂದು ಅದು ನಮ್ಮ ಕೊಡುಗೆ ಅಂದರೆ ನಮಗೆ ನಮ್ಮ ಕೊಡುಗೆ ಅದು ಅಂತ ದೇವರ ಕೊಡುಗೆ ನಮಗೆ ಹೇಗಿದೆ ಅಂದರೆ ಒಂದು ಮೈ ಕೊಟ್ಟರು ಕೂಡ ಪೂರ್ಣವಾಗಿ ಕೊಡ್ತಾನೆ ನಾವು ಆತ್ಮ ಕೊಟ್ಟರು ಕೂಡ ಪೂರ್ಣವಾಗಿ ಕೊಡೋದಿಲ್ಲ ಅಂತ ಇನ್ನು ಒಂದು ಲೋಕ ಒಂದು ಈಗ ನಮಗೇನೋ ತಂದು ಕೊಡ್ತೀರಿ ನೀವು ಈಗ ಕೊಳೆ ಕೊಳೆ ಆಗಿರತ್ತೆ ತಂದು ನೀವು ತಂದು ಕೊಡ್ತೀರಾ ಈಗ ನಾವು ಇದು ಈಗ ಒಂದು ಗುರುಪೀಠ ಇದು ಸನ್ಯಾಸಗಳಿರ್ತಾ ಇರಲ್ಲಿ ಏನಾದರೂ ಏನು ಅಂತೂ ಕೂಡ ನೀವು ನೋಡೋದಿಲ್ಲ ಅಂತ ಕೊಡ್ಬೇಕಾದ್ರೆ ಸರಿಯಾಗಿ ಮಾಡಿ ತಂದು ಕೊಡ್ತೀರಿ ಈಗ ಕೊಡ್ತು ಹೋದ ಹಣ್ಣು ತಂದು ಕೊಡ್ತೀರಾ ಒಂದು ಬಟ್ಟೆ ಒಂದು ಕಾವ್ಯ ಬಟ್ಟೆ ತಂದು ಕೊಟ್ಟರೆ ಕಲಕಲೆ ಆಗಿತ್ತು ತಂದು ಕೊಡ್ತೀರಾ ಇಲ್ಲ ತಾನೆ ಅಂತ ಮತ್ತು ದೇವರಿಗೆ ಕೊಡಬೇಕಾದ್ರೆ ಹೇಗೆ ಕೊಡಬೇಕು ಅದೇ ನಚಿಕೇತ ಅಂತ ಹೇಳಿದ್ದು ನಚಿಕೇತನ ಅಲ್ಲೇ ಸಂದೇಶ ಇದೆ ನಚಿಕೇತನದ್ದು ದಾನ ಮಾಡ್ತಿದೀಯಪ್ಪ ನೀನು ದಾನ ಅಂತ ನಾವು ಮನುಷ್ಯರಿಗೆ ಮಾಡಿದರೂ ಕೂಡ ಲಕ್ಷ್ಯ ಅವನೇ ಶ್ರೀ ಪರಮೇಶ್ವರ ಪ್ರಿಯತ ಅಂತೇಳಿ ಮನುಷ್ಯರಿಗೆ ಕೊಡೋದು ಕೊಡಬೇಕಾದ್ರೆ ಅದ್ರೊಳಗೆ ಎಲ್ಲರೊಳಗೂ ಇದ್ದಾನೆ ಅವನಂತ ಭಗವಂತ ಇದ್ದಾನೆ ಅಂತ ಅವನ ಪ್ರೀತಿರತ್ವವಾಗಿ ಮಾಡೋಂಥ ಅವನಿಗೆ ಸಲ್ಲದದು ಅವನಿಗೆ ಕಲಿದೆ ಬೇರೆ ಒಂದು ದಾನ ಅಂತಲೂ ಇಲ್ಲ ನಮಸ್ಕಾರ ಅಂತಲೂ ಇಲ್ಲ ಅಂತ ಎಲ್ಲ ಅಲ್ಲಿಗೆ ಇರುವಂಥದ್ದು ಅಂತ ನೆಚ್ಚಿಕೆ ತ ಕೇಳಿದೆ ಎಂಥದ್ದು ಕೊಡ್ತಾ ಇದೀಯಪ್ಪ ಅಂತ ಗೋವುಗಳು ಕಣ್ಣಿಲ್ಲ ಕಿವಿ ಇಲ್ಲ ಹಾಲು ಕೊಡೋ ಪರಿಸ್ಥಿತಿ ಇಲ್ಲವೇ ಇಲ್ಲ ಎಂಥ ಕೊಡ್ತಾಯಿದೀಯ ನೀನು ಉತ್ಕೃಷ್ಟ ಅದನ್ನು ಕೊಡು ಕೊನೆ ಪಕ್ಷ ನೀನು ಯಾವುದೋ ಉತ್ಕೃಷ್ಟ ಅಂತ ಅಂದ್ಕೊಂಡಿದೀವಿ ಅದನ್ನು ಕೊಡೋದು ನಿನಗೆ ನನ್ನ ಪ್ರೀತಿಯಲ್ಲೋ ನನ್ನನ್ನು ಕೊಡು ನನ್ನನ್ನು ಯಾರಿಗೆ ಕೊಡ್ತೀಯ ಅಲ್ಲೇ ಇದೆ ಅಂತ ಅದು ಹೌದು ಅಂತಾದರೆ ನಾವು ನಮ್ಮನ್ನು ದೇವರಿಗೆ ಕೊಟ್ಕೊಳ್ಬೇಕಾಗಿದೆ ಒಂದು ದಿನ ಕೊಡುವಾಗ ಪೂರ್ತಿ ಶುದ್ಧ ಮಾಡಿ ಕೊಡಬೇಕು ತೊಳೆದು ಕೊಡಬೇಕು ಅಂತ ದೇವ್ರಿಗೆ ಕೊಡಬೇಕಾದ್ರೆ ನಮ್ಮನ್ನು ನಾವು ನಮ್ಮನ್ನ ನಾವು ತೊಳೆದು ದೇವ್ರಿಗೆ ಕೊಡಬೇಕು ಅಂತ ಅದೇ ಪಾಪ ಹೋಗ್ ಪರಿಧೋಯತ ಕಲ್ಮಶ ಸಹಿತವಾಗಿ ಅಲ್ಲ ಸ್ನಾನ ಮಾಡುವಂತಂದಾಗೆ ಅಂತ ಮಠಕ್ಕೆ ಹೊರಟಿದ್ದೀನಿ ಸ್ನಾನ ಮಾಡ್ಕೊಂಡು ಹೋಗುವ ಅಲ್ವಾ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಸ್ನಾನ ಮಾಡ್ಕೊಂಡು ಹೋಗು ನಮ್ಗೆ ಏನು ಅನ್ಯಾಯ ಅಂತ ಅನ್ಸೋದಿಲ್ಲ ಕಷ್ಟ ಅಂತ ಅನ್ಸೋದಿಲ್ಲ ಸ್ನಾನ ಮಾಡಬೇಕಾ ಅಂತ ಅನ್ಸೋದಿಲ್ಲ ನಮಗಲ್ವಾ ಹ್ಞೂ ಅಂತ ಸ್ನಾನ ಮಾಡ್ತೀವಿ ಕೂಡಲೇ ಅಂದ್ರೆ ಹೇಳಿಕೊಳ್ಳೋ ಪರಿಸ್ಥಿತಿನೇ ಬರಲ್ಲ ಸ್ನಾನ ಮಾಡ್ಕೊಂಡೇ ಹೋಗ್ತೀವಿ ಇನ್ನು ಹೇಳಿದ್ರಂತೂ ಸ್ನಾನ ಮಾಡ್ಕೊಳ್ಳೋಕೆ ಏನು ಅದು ತಪ್ಪು ಹೇಳ್ದಾಗ ಅನ್ಸೋದಿಲ್ಲ ಭಾರಿ ಭಾರದ ಹೇಳಿದಾಗ ಅನ್ಸೋದಿಲ್ಲ ಮತ್ತೆ ಇದಕ್ಕೆ ಯಾಕೆ ದೇವರ ಹತ್ರ ಹೋಗ್ಬೇಕಾದ್ರೆ ಸ್ನಾನ ಮಾಡ್ಕೊಂಡು ಹೋಗು ಅಂತ ಶಂಕರಾಚಾರ್ಯ ಹೇಳಿದಂತ ತೊಗೊಂಡ್ರೇನು ತಪ್ಪು ಅಷ್ಟೇ ಹೇಳಿರೋದು ಸ್ನಾನ ಮಾತ್ರ ಅವ್ರು ಹಿಡಿದು ಆತ್ಮಕ್ಕೆ ಸ್ನಾನ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ ಅದೃಷ್ಟಿ ನಿನ್ನ ಜೀವಕ್ಕೆ ಸ್ನಾನ ಮಾಡ್ಕೊಂಡು ಅಂತ ಯಾಕೆಂದರೆ ನಿನ್ನ ಮೈ ಅಲ್ಲಿವರಿಗೆ ಹೋಗೋದಿಲ್ಲಪ್ಪ ಅದು ಮಧ್ಯದಲ್ಲಿ ಬಾಕಿ ಆಗೋಂಥದ್ದು ಅದು ಪರ ಕಳಚೆ ನೀವು ಹೋಗೋದು ನೀವು ಹೋಗ್ಬೇಕಾದ್ರೆ ನೀನು ಹಾಗಾಗಿ ಅಲ್ಲಿ ಯಾವುದು ಹೋಗಿ ನಿಲ್ಲುತ್ತೆ ಒನ್ ಮುಂದೆ ಅದನ್ನು ಶುಚಿ ಮಾಡ್ಕೊಂಡು ಅಂತ ಆ ರೂಪವನ್ನು ನಾವು ಅದನ್ನು ಮಾಡ್ತಾ ಇಲ್ಲ ಏನು ಮಾಡ್ತಾ ಇದ್ದೀವಿ ಅಂದರೆ ತಿಪ್ಪೆ ಸಾರು ಸಹ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೊರಗಡೆಯಿಂದ ಅಂದರೆ ಒಂದು ಕವರ್ ಹಾಕ್ತಾ ಕವರ್ ಹಾಕ್ತಾ ಕವರ್ ಹಾಕ್ತಾ ಹೋಗ್ಬಿಡು ಮೇಕಪ್ ಅಂದರೆ ಅದು ಇಲ್ಲ ಅದನ್ನ ಅದನ್ನು ಗಮನಿಸಿ ಮೇಕಪ್ ಅಂದರೆ ಹೆಚ್ಚು ಕಡಿಮೆ ಒಂದು ಒಂದು ಮುಖವಾಡ ಹಾಕಿದಾಗ ಇರುತ್ತೆ ಅಂತ ಅಂದರೆ ಬೇರೆ ಒಂದು ಮುಖವಾಡನ ಹಾಕಿದಾಗ ಇರುತ್ತೆ ಅಷ್ಟು ಮೇಕಪ್ ಅಂತ ಹಾಗೆ ಅಂದರೆ ಒಳಗಡೆ ಹಾಗೆ ಇದೆ ಹೊರಗಿಂತ ನಾವು ಇನ್ನೊಂದು ಕವರು ಮತ್ತೊಂದು ಕವರ್ ಹಾಕ್ತಾ ಹೋಗ್ಬಿಟ್ರೆ ಸಾಕ ಅದನ್ನು ಬೆಳಗ್ಗೆ ಎದ್ದು ಇನ್ನೊಂದು ಕೋಟ್ ಹಾಕೊಂಡು ಮರುದಿನ ಬೆಳಗ್ಗೆ ಅದ್ರ ಮೇಲೆ ಮತ್ತೊಂದು ಕೋಟೆ ಕೊಂಡು ಹೋಗ್ಬಿಡೋ ಸಾಕ ಒಳಗೇನಾಗಿದೆ ನೋಡ್ಬೇಕಲ್ವ ಅಂತ ಆ ತಿಪ್ಪೆ ಸಾರಿಸೋದನ್ನ ಶಬ್ದ ಹೇಗೆ ಬಂತು ಅದು ಅಂದರೆ ಅದು ಮೇಲಿಂದ ಪೂರ್ತಿ ಸಾರಿಸಿ ಪೂರ್ತಿ ಎಷ್ಟೋ ಎಷ್ಟೋ ದಿನಗಳ ವಾರಗಳ ತಿಂಗಳುಗಳ ವರ್ಷಗಳ ಮಾಲಿನ್ಯ ಇದೆ ಅಲ್ಲಿ ಮೇಲಿಂದ ಚಂದ ಸಾರಿಸ್ಬಿಡೋದು ಅದನ್ನು ಚಂದ ಕಾಣೋ ಹಾಗೆ ಅಂತ ಅನಿಸೋ ಹಾಗೆ ಭ್ರಮೆ ಬರೋ ಹಾಗೆ ಅಂತ ಸಾರಿಸಿ ಇದಕ್ಕೆ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿಟ್ರೆ ಅದನ್ನು ಹೇಗಿದೆ ಅಂತ ಒಂದು ಇಂಚು ಒಳಗೋದ್ರೂ ಸಾಕು ಅಂತ ಅಲ್ಲಿ ಮಾಲಿನ್ಯ ಇದೆ ಅಂತ ಇದೆಲ್ಲ ಅಂತ ಇದಲ್ಲ ಹಾಗಾಗಿ ಮೇಕಪ್ ಅಂದರೆ ಎರಡು ಕೆಲಸ ಇದೆ ಅಂತ ಒಂದು ಮಲಿನ ಮನೆಯಲ್ಲಿ ತೆಗೆದುಹಾಕು ಅಂತ ಶುಚಿ ಅಂತ ಒಂದು ಅಂತ ಎರಡನೇದು ಮೇಲಿಂದ ಉತ್ಕೃಷ್ಟವಾದ್ದನ ಶ್ರೇಷ್ಠವಾದ್ದನ ಒಳಗಿನೊಂದಕ್ಕೆ ಹೊಂದುವಂಥದ್ದನ್ನು ಅಂತ ನಿನ್ನ ವ್ಯಕ್ತಿತ್ವಕ್ಕೆ ಹೊಂದುವಂಥದ್ದು ತಾನೇ ಮೇಕಪ್ ಮಾಡ್ಬೇಕಾದ್ರೆ ಹಾಕ್ತಾನೆ ಮಾಡ್ಕೋಬೇಕು ಅಂತಂದರೆ ಒಂದು ಕನ್ನಡಕ ಹಾಕೊಂಡ್ರೆ ಸಾಧಾರಣ ಇಷ್ಟು ಬರೋಷ್ಟು ಒಂದು ಕನ್ನಡಕ ಹಾಕ್ಬೋದಂತೆ ಈ ಹಣೆಯಿಂದ ಗಲ್ಲದೋರಿಗೆ ಬರೋದ ಕನ್ನಡಕ ಹಾಕೋತಿವಿ ಇಲ್ಲ ತಾನೆ ಅಂತ ಹಾಕ್ಕೊಳ್ಳೋದಿಲ್ಲ ತಾನೆ ಅಂತ ಒಂದು ಅಂಗಿ ಹಾಕ್ಕೊಂಡ್ರೆ ಅದು ಅಂದರೆ ಅಂಗಿ ಥರ ಇರಬೇಕು ತಾನೆ ಅದು ಅಂತ ಒಂದು ಐದಾರು ಜನ ಸೇರ್ಕೊಬೋದ್ರೊಳಗೆ ಆ ಥರದ್ದು ಅಂಗಿ ಹಾಕೋತಾರೆ ಯಾರು ಇಲ್ಲ ತಾನೆ ಅಂತ ಅಥವಾ ಅಂಗಿ ಹಾಕಿರಿ ಇಷ್ಟೇ ಬರುತ್ತೆ ಆ ಥರ ಹಂಗೆ ತಾನೆ ಅಂತ ಪ್ಯಾಂಟ್ ಹಾಕಿರಿ ಇಷ್ಟೇ ಬರುತ್ತೆ ಆ ಥರ ಹಾಕಲ್ಲ ತಾನೆ ಅಂತ ಅದು ಎಲ್ಲ ಶುರುವಾಗಿದೆ ಇವತ್ತು ಅದರಲ್ಲಿ ಇರೋದೇ ಅಂಥದ್ದು ನಾವು ಹೇಳೋಕ್ಕೆ ಹೋಗಿದ್ದು ಅದನ್ನು ಅದು ನಿಜವಾಗಿ ಇವತ್ತು ವಾತಾವರಣ ಹೇಗೆ ಬಂದಿದೆ ಅಂದರೆ ಹಾಕೋತಾರಲ್ಲ ಅಂತ ಹೇಳ್ತಾರೆ ಬಂದುಬಿಟ್ಟಿದೆ ಅಂತ ಅದೆಲ್ಲ ವಿಕೃತಗಳು ವಿಕೃತಿಗಳು ಅದೆಲ್ಲ ಅಂತ ಅದಲ್ಲ ಅಂತ ಕ್ರಮ ಹಾಗಲ್ಲ ಅಂತ ವಿದೇಶದ ವಿದೇಶ ಅಂತ ನಮ್ಮ ದೇಶದಲ್ಲೂ ನಮ್ಮ ದೇಶದಲ್ಲಿ ಹಾಗಿತ್ತು ಅಂದರೆ ನಾವು ಅದನ್ನು ಅನ್ಕೋತೀವಿ ನಾವು ನಮ್ಮ ದೇಶದಲ್ಲಿ ಹಾಗಿತ್ತು ಅಂದರೆ ಪುರುಷರು ಕಡಿಮೆ ಬಟ್ಟೆ ಧರಿಸ್ತಾ ಇದ್ರು ನಮ್ಮ ದೇಶದಲ್ಲಿ ಸ್ತ್ರೀಯರು ಮೈ ತುಂಬ ಬಟ್ಟೆ ಹೊಡಿಬೇಕು ಅಂತ ನಮ್ಮ ದೇಶದ ಸಂಸ್ಕೃತಿ ಹಾಗೆ ಅಂತ ಆ ದೇಶ ಚಳಿ ದೇಶ ನಿಜವಾಗಿ ವಿದೇಶ ಅವು ಎಲ್ಲಿಂದ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಅದನ್ನು ಅಂತ ನಿಜವಾಗಿ ಅವರು ಅಲ್ಲಿ ಉಲ್ಟಾ ಇದೆ ಅಂತ ಅಂದ್ ಪುರುಷ ಕೋಟು ಗೀಟು ಎಲ್ಲ ಹಾಕಿ ಪೂರ್ತಿ ಕವರ್ ಆದರೆ ಮಹಿಳೆಗೆ ಮೈ ತುಂಬ ಬೆಟ್ಟ ಇಲ್ಲ ಅಂತ ಅಲ್ಲಿ ಅಂತ ಸರಿ ಉಲ್ಟ ನಿಜವಾಗಿ ಆ ದೇಶದ ವಾತಾವರಣಕ್ಕೆ ಎಲ್ಲರೂ ಆ ಥರ ಮಾಡ್ಕೋಬೇಕು ಅಂತ ಅಲ್ಲಿ ಎಲ್ಲರೂ ಕೂಡ ಆ ಚಳಿಗೆ ನಗದು ಕವರ್ ಮಾಡ್ಕೊಂಡು ಓಡಾಡಬೇಕು ಅಲ್ಲಿ ಅಂತ ಅದು ಇಲ್ಲಿ ಬಂದಿದೆ ಹಾಗಾಗಿ ಇಲ್ಲಿ ನಾವು ಅದರ ಅದರ ಪರಿಣಾಮಗಳನ್ನು ಕಾಣ್ತಾ ಇದ್ದೀವಿ ಅಂತ ಅದ್ರ ಅಳತೆ ಬಗ್ಗೆ ನೀವು ಗಮನಿಸಿ ಅಂತ ನಮ್ಮ ಅಳತೆಗೆ ಹೊಂದೇ ಇರೋದು ನಾವು ಮಾಡಲ್ಲ ನೋಡಿ ಅಂತ ಅಳತೆಗೆ ಸರಿಯಾಗೋದು ನಾವು ಮಾಡ್ತೀವಿ ನೋಡಿ ಅಂತ ನಮ್ಮ ಮೈ ಹೇಗಿದೆಯೋ ಈಗ ಅಲಂಕಾರ ತಾನೇ ಹೇಳೋದು ಅಂತ ನಿನ್ನ ನಿನ್ನ ಮೈ ಬಣ್ಣಕ್ಕೆ ಈ ಬಣ್ಣ ಈ ಬಣ್ಣದ ಬಟ್ಟೆ ಹೊಂದುತ್ತೆ ನಿನಗೆ ಅಂತ ಅನ್ನೋದು ಹಾಗೆ ತಾನೆ ನಿನ್ನ ಆಕಾರಕ್ಕೆ ಈ ಥರದ ಕ್ರಾಪ್ ನಿನಗೆ ಹೊಂದುತ್ತೆ ಅಂತ ಅನ್ನೋದು ಹಾಗೆ ಅಲಂಕಾರದ ಸಿದ್ಧಾಂತ ಇರೋದು ಹಾಕ್ತಾನೆ ಅಂತ ದೇವರ ಹತ್ರ ಹೋಗೋ ಸಿದ್ಧಾಂತ ಇರೋದು ಕೂಡ ಹಾಗೆ ಅಂತ ಒಳಗೆ ನಿನ್ನ ಆತ್ಮ ಎಷ್ಟು ಭವ್ಯವಾಗಿದೆಯೋ ಆತ್ಮ ಸ್ವಭಾವ ಸ್ವರೂಪಗಳೇಗಿದೆಯೋ ಅದಕ್ಕೆ ತಕ್ಕಂಥ ಶೃಂಗಾರ ಹೊರಗಡೆಯಿಂದ ಹಾಕುವಂಥ ಆತ್ಮಕ್ಕೆ ಅನುರೂಪವಾಗಿರ್ತಕ್ಕಂಥ ಅಲಂಕಾರಗಳು ಅಂತ ಅದೆಲ್ಲ ಶಂಕರಾಚಾರ್ಯ ಹೇಳ್ತಾರಲ್ಲ ಸಾಧನಾ ಪಂಚದಲ್ಲಿ ಅಂಥದೆಲ್ಲ ಅದು ಅಂಥ ನಡವಳಿಕೆ ಅಂಥ ಮಾತುಕತೆಗಳು ಅಂಥ ವ್ಯವಹಾರಗಳು ತ್ಯಾಗ ದಯೆ ಪ್ರೀತಿ ಇದೆಲ್ಲ ಆತ್ಮಕ್ಕೆ ಹೊಂದುವಂಥದ್ದು ಆತ್ಮಾನುರೂಪ ಅವನು ಹಾಗೆ ಅಂತ ಒಂದಿಷ್ಟು ಕಲ್ಮಶ ಇಲ್ಲದೆ ಇರ್ತಾನೆ ಅವನಲ್ಲಿ ಆ ವಾತಾವರಣಕ್ಕೆ ಹಾಗೆ ಹೋಗ್ಬೇಕು ತಾನೆ ಅಂತ ಅಂತ ವಾತಾವರಣಕ್ಕೆ ಹೋಗುವಾಗ ಅಷ್ಟೇ ಶುಭ್ರವಾಗಿ ಅಷ್ಟೇ ಶುದ್ಧವಾಗಿ ನಾವು ಹೋಗ್ಬೇಕು ಅಂತ ಮೇಲಿಗಾಗಿ ಹೋಗಬಾರ್ದು ಹಾಗಾಗಿ ಪಾಪ ಹೋಗ ಪರಿದು ಹೋಯ್ತ ಒಂದೂ ಬಿಡದೆ ಪಾಪಗಳನ್ನೆಲ್ಲ ಕಳ್ಕೊ ಕಲೆಗಳನ್ನೆಲ್ಲ ತೊಳ್ಕೊ ತೊಳ್ಕೊಂಡ್ರೆ ನೀನು ಮತ್ತೆ ಮತ್ತೆ ಹೋಗೋದೊಂದು ಇಲ್ಲ ಅಂತ ಈ ದೂರ ಅಂತ ಇದ್ದಿದ್ದು ಅಷ್ಟೇ ಅಂತ ಅವನಿಗೂ ದೂರ ಅಂದರೆ ಅಷ್ಟೇ ಅಂತ ಎಷ್ಟು ಹತ್ತಿರ ಇದೆ ನಮ್ಗೆ ಅವನು ಅಂದರೆ ನಮಗೊಂದು ಕಲೆ ಆಗಿದೆಯಲ್ಲ ನಮ್ಮ ಒಂದು ಕಲೆಗಳಾಗಿದೆಯಲ್ಲ ಪಾಪ ಪುಣ್ಯ ಪಾಪ ಪುಣ್ಯಗಳ ಕಲೆಗಳು ಅಷ್ಟೇ ಅಷ್ಟಾಗಿ ಇರೋದು ಅಂತ ಅವನಿಗೂ ಅಂತ ಅಷ್ಟು ಸೂಕ್ಷ್ಮವ್ವು ಪಾಪ ಪುಣ್ಯಗಳು ಅಂದರೆ ಅಷ್ಟು ತೆಳು ಪರದೆ ನಮ್ಮ ಮಧ್ಯೆ ಇರೋದು ಅಂತ ಅವನಿಗೂ ಮಧ್ಯೆ ಅಷ್ಟು ತೆಳು ಪರದೆ ಅಂತ ನೀವು ಅದನ್ನು ಅದಕ್ಕಿಂತ ತೆಳುವಾದ ಪರದೆ ಇನ್ನೊಂದು ಇರೋಕ್ಕೆ ಸಾಧ್ಯ ಇಲ್ಲ ಪ್ರಪಂಚದಲ್ಲಿ ಅದನ್ನು ತೆಗೆದ್ರಾಯ್ತು ಆ ಪರದೆಯನ್ನು ಮತ್ತು ಒಂದೇ ನಾವು ಮತ್ತು ಅವನು ಅಂತ ಹಾಗಾಗಿ ಆ ಒಂದು ಕಾರ್ಯಕ್ರಮ ತುಂಬ ಮುಖ್ಯವಾದ್ದು ಅದನ್ನು ಅಂತ ಅಂದರೆ ಜೀವನ ಇಡೀ ಮೇಕಪ್ ಮಾಡ್ಕೊ ಅಂತ ಇನ್ನೊಮ್ಮೆ ನಾವು ನಿನ್ನೆಪಿಸ್ತೇನೆ ನಮಗೆ ಇಡೀ ಜೀವನ ಮೇಕಪ್ ಮಾಡ್ಕೋಬೇಕು ನಾವು ಯಾಕೆಂದರೆ ಆ ಮರಣ ಅನ್ನೋದು ಅದು ಅವನನ್ನು ಸೇರುವಂಥ ಗಳಿಗೆ ಅದು ಅವನನ್ನು ಸೇರೋವಂಥ ಕ್ಷಣ ಅದು ಅಂತ ಅಲ್ಲಿವರೆಗೂ ನಾವು ಮೇಕಪ್ ಮಾಡ್ಕೋತಾನೆ ಇರಬೇಕು ದಿನ ದಿನವೂ ಕ್ಷಣ ಕ್ಷಣವು ಈಗ ನಾವು ಒಂದು ಮದುವೆ ಮತ್ತೊಂದು ಹೋಗೋ ತಯಾರಲಿರ್ತೀವಿ ಹೋಗಿರ್ತೀವಿ ಎಲ್ಲ ಒಂದು ಏನೋ ತಾಗ್ತು ಬಂದು ಕೂಡಲೇ ಅದನ್ನು ನಾವು ತೆಗಿತೀವಲ್ವ ಅದನ್ನ ಒಂದು ಧೂಳು ಬಂತಾಗ್ತು ಕೂಡಲೇ ಅದನ್ನು ಕೊಡ್ಕೋತೀವಿ ಅದನ್ನಲ್ವ ಹಾಗೆ ಅಂತ ಪ್ರತಿಕ್ಷಣವೂ ಎಚ್ಚರವಾಗಿರುವಂಥ ಶುಭ್ರವಾಗಿರೋ ಮತ್ತು ಶೋಭಾಯಮಾನವಾಗಿರೋ ಕ್ಷಣ ಯಾಕೆಂದರೆ ನೀನು ನಿನ್ನನ್ನು ಅಲ್ಲಿಗೆ ಸಮರ್ಪಣೆ ಮಾಡ್ಕೋಬೇಕಾಗಿದೆ ಅವನಿಗೆ ಸಮರ್ಪಣೆ ಮಾಡ್ಕೋಬೇಕಾಗಿದೆ ಹಾಗಾಗಿ ಅದಕ್ಕೆ ತಕ್ಕ ಆಗಿರು ನೀನು ಎನ್ನುವುದೇ ಪಾಪ ಪರಿ ಪರಿಧಿತಾ ಎನ್ನುವುದರ ನಿಜವಾದ ಅರ್ಥ ಹರಿರಾಮ್